1500 per square feet ಇಂದನೆ ಸ್ಟಾರ್ಟ್ ಆಗುತ್ತೆ ಹೊಸ ಟಾರ್ ರೋಡ್ ಮತ್ತೆ ಆಲ್ಮೋಸ್ಟ್ ಎಲೆಕ್ಟ್ರಿಸಿಟಿ ಆಗಿದೆ ಸೀವೇಜ್ ಆಗಿದೆ ವಾಟರ್ ಕನೆಕ್ಷನ್ ಆಗಿದೆ ನಾವು ಒಂದು 15 ಮಿನಿಟ್ಸ್ ಡ್ರೈವ್ ಅಂತಲೇ ಹೇಳ್ಬೋದು ಅಕ್ಕಪಕ್ಕದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಕೂಡ ಒಂದು 10 ಮಿನಿಟ್ಸ್ ಅಂತ ಹೇಳ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಮೆಡಿಕಲ್ ಕಾಲೇಜ್ ಆಗಲಿ ಸ್ಕೂಲ್ಸು ಡಿಮಾರ್ಟು ಎಲ್ಲ ಕೂಡ ಇದೆ ಮೈನ್ ರೋಡ್ ಒಂದು ಬಂದರೆ ಈ ರೋಡ್ ಇದನ್ನೇ ಆಪೋಸಿಟ್ ನಿಮಗೆ ಲೇಔಟ್ ಹೋಗೋ ಥರನೇ ಇರುತ್ತೆ ಈ 30-40-30-50 ಈ ಥರ ಡೈಮೆನ್ಷನ್ಸ್ ಎಲ್ಲ ಸೇಲ್ಗಿದೆ ಸ್ಟೇಷನ್ಗೆ 6 ಕಿಲೋಮೀಟರ್ಸ್ ಹೌದು ಮಣಿಪಾಲ್ ಹಾಸ್ಪಿಟಲ್ 8 ಕಿಲೋಮೀಟರ್ಸ್ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಹಬ್ ಇದೆ ಇಲ್ಲಿ ಐ ಟಿ ಟೆಕ್ ಪಾರ್ಕ್ ಎಲ್ಲ ಬರ್ತದೆ ವಸ್ತು ಪ್ರಕಾರನೇ ಮಾಡಿರೋದು ಸರ್ ನಿಮ್ಗೆ ಮಾಡಿರೋದು ಬರೀ ನಾರ್ತ್ ಸೌತ್ ಫೇಸಿಂಗ್ ಸೈಟ್ಸ್ ಮಾತ್ರನೇ ನಾವು ಮಾಡಿರೋದು ಮೈನ್ ರೋಡ್ಗೆ ಅಟ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು ಗಾಡಿಗಳಂತೂ ತುಂಬಾ ಓಡಾಡ್ತಿರುತ್ತೆ ನೆಕ್ಸ್ಟ್ ಆ ಕಡೆ ನೀವು ಸೈಟ್ಸ್ ಕೂಡ ತುಂಬಾ ಸೇಲ್ಗಿದೆ ಮತ್ತೆ ಈ ಕಡೆ ಕೂಡ ತುಂಬಾ ಸೈಟ್ಸ್ಗಳ ಸೇಲ್ಗಿದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ಇವತ್ತು ನಾವು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಲೇಔಟ್ ತೋರಿಸ್ತಾ ಇದ್ದೀವಿ ಅಂದರೆ ಸೈಟ್ಸು ಬಂದ್ಬಿಟ್ಟು ತುಂಬಾನೇ ಎಲ್ಲಿ ಸೇಲ್ಗಿದೆ ಅಂತ ನೋಡ್ತಿರ್ಬೋದು ಆಲ್ಮೋಸ್ಟ್ ನೋಡ್ಬೋದು ಹೊಸ ಟಾರ್ ರೋಡು ಮತ್ತು ಆಲ್ಮೋಸ್ಟ್ ಎಲೆಕ್ಟ್ರಿಸಿಟಿ ಆಗಿದೆ ಸೀವೇಜ್ ಆಗಿದೆ ವಾಟರ್ ಕನೆಕ್ಷನ್ ಆಗಿದೆ ತುಂಬ ಜನ ಕೇಳ್ತಾ ಇದ್ದಾರೆ ಆ್ಯಕ್ಚುಲಿ ಏರ್ಪೋರ್ಟ್ ಹತ್ರ ತುಂಬಾ ಸೈಟ್ಸ್ ಎಲ್ಲ ನೋಡ್ತಾ ಇದ್ದೀವಿ ಯಾವ್ದಾದ್ರು ಸೇಲ್ಗಿದ್ರೆ ತೋರಿಸಿ ಅಂತ ಮತ್ತು ಇದು ಬಂದ್ಬಿಟ್ಟು ಒಂದು ಅಪ್ರೂವ್ಡ್ ಅಂತ ಹೇಳ್ಬೋದು ತುಂಬಾ ನಿಮ್ಗೆ ಯಾವ್ದು ಅಪ್ರೂವ್ಡು ಮತ್ತು ಯಾವ ಥರ ಡಾಕ್ಯುಮೆಂಟೇಷನ್ ಎಲ್ಲ ಕೂಡ ಹೇಳ್ತೀನಿ ವಿತ್ ಬ್ಯಾಂಕ್ ಲೋನ್ ಫೆಸಿಲಿಟಿ ಕೂಡ ಇದೆ ಸೊ ಈ ಲೊಕೇಶನ್ ಎಕ್ಸಾಕ್ಟ್ಲಿ ನಮಗೆ ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 45-50 ಮಿನಿಟ್ಸ್ ಅಷ್ಟೇ ಆಗುತ್ತೆ ದೇವನಹಳ್ಳಿ ಏರ್ಪೋರ್ಟಿಂದ ಒಂದು 15 ಮಿನಿಟ್ಸ್ ಡ್ರೈವ್ ಅಂತಲೇ ಹೇಳ್ಬೋದು ಅಕ್ಕಪಕ್ಕದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಕೂಡ ಒಂದು 10 ಮಿನಿಟ್ಸ್ ಅಂತ ಹೇಳ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಮೆಡಿಕಲ್ ಕಾಲೇಜ್ ಆಗಲಿ ಸ್ಕೂಲ್ಸು ಡಿಮಾರ್ಟು ಎಲ್ಲ ಕೂಡ ಇದೆ ಮತ್ತು ಈ ಲೊಕೇಶನ್ ಎಕ್ಸಾಕ್ಟ್ಲಿ ಏನಿದ್ರೆ ಅಂದರೆ ನಿಮಗೆ ಒಳಗೆ ಕೂಡ ಇಲ್ಲ ಒಂದು ಜಸ್ಟ್ ಒಂದು ಮೈನ್ ರೋಡ್ ಒಂದು ಬಂದರೆ ಈ ರೋಡ್ ಇದನ್ನೇ ಆಪೋಸಿಟ್ ನಿಮಗೆ ಲೇಔಟ್ ಹೋಗೋ ಥರನೇ ಇರುತ್ತೆ ಯಾಕಂದರೆ ಒಂದು ರೋಡ್ ಇದ್ರೇ ಫೆಸಿಲಿಟಿ ಚೆನ್ನಾಗಿರುತ್ತೆ ಯಾಕಂದರೆ ಎಷ್ಟೊಂದು ಕಡೆ ಒಂದು ಲೇಔಟ್ಸ್ ಎಲ್ಲ ನೋಡಿರ್ತೀರ ಕರೆಕ್ಟಾಗಿ ರೋಡ್ ಇರಲ್ಲ ಅದೆಲ್ಲ ಇರಲ್ಲ ಬಟ್ ನೋಡ್ಬೋದು ರೋಡ್ ಟಾರ್ ರೋಡ್ ಕೂಡ ಇದೆ ಮತ್ತು ಲೇಔಟಲ್ಲಿ ಹೋಗಿ ಕೂಡ ಟಾರ್ ರೋಡ್ ಕೂಡ ಇದೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಒಂದು 28 ಸೈಟ್ಸ್ ಅಷ್ಟೇ ಸೇಲ್ಗಿರೋದು ಅದರಲ್ಲಿ ಇವಾಗ ಒಂದು 24 ಸೈಟ್ಸ್ ಅಷ್ಟೇ ಸೇಲ್ಗಿರೋದು 20-40-30-40-30-50 ಈ ಥರ ಡೈಮೆನ್ಷನ್ಸ್ ಎಲ್ಲ ಸೇಲ್ಗಿದೆ ಆಲ್ಮೋಸ್ಟ್ ನಿಮಗೆ ಒಂದು 1500 ಪರ್ ಸ್ಕ್ವೇರ್ ಫೀಟ್ ಇಂದಾನೆ ನಿಮಗೆ ಸೈಟ್ಸ್ಗಳು ಸ್ಟಾರ್ಟ್ ಆಗುತ್ತೆ ಸಲ ಬಂದ್ಬಿಟ್ಟು ಗ್ರೋವಪ್ ಗ್ರೂಪ್ಸ್ ಕಂಪನಿ ಕಡೆಯಿಂದಾನೇ ನಿಮಗೆ ಸೈಟ್ಸ್ ಎಲ್ಲ ತೋರಿಸ್ತಿರೋದು ಸೊ ಅವ್ರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ ಮತ್ತು ಪ್ರೈಸಿಂಗ್ ಡೀಟೇಲ್ಸು ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಓಕೆ ಗ್ರೋವಪ್ ಗ್ರೂಪ್ಸ್ ಕಡೆಯಿಂದ ಅರವಿಂದ್ ಅಂತ ಇದ್ದಾರೆ ಗುರುರಾಜ್ ಅಂತ ಇದ್ದಾರೆ ಸೊ ಅವ್ರಿಗೆ ಕೇಳೋಣ ಸೈಟ್ಸ್ ಬಗ್ಗೆ ಎಲ್ಲ ಹೇಳಿ ಸರ್ ತುಂಬ ಜನ ಕೇಳ್ತಾ ಇದ್ರು ನಮಗೆ ಫ್ಲ್ಯಾಟ್ಸೇ ಅಲ್ಲ ನಮಗೆ ಸೈಟ್ಸು ಬೇಕು ದೇವನಹಳ್ಳಿ ಕಡೆಯಲ್ಲಿ ತೋರಿಸಿ ನಮಗೆ ದೊಡ್ಡಬಳ್ಳಾಪುರ ಕಡೆಯಲ್ಲಿ ತೋರಿಸಿ ನಮಗೆ ಅಂತ ಕೇಳ್ತಾ ಇದ್ರು ಸೊ ನಾವು ಇವಾಗ ಬಂದಿದ್ದೀವಿ ದೊಡ್ಡಬಳ್ಳಾಪುರ ಹತ್ರ ಇದು DPA ಅಪ್ರೂವ್ಡ್ ಅಂತಲೇ ಹೇಳ್ಬೋದು ಇಲ್ಲಿ 1500 ಪರ್ ಸ್ಕ್ವೇರ್ ಫೀಟ್ ಇಂದಲೇ ಸ್ಟಾರ್ಟ್ ಆಗುತ್ತೆ 20-40-30-40-30-50 ಸೈಟ್ಸ್ ತುಂಬಾ ನಿಮಗೆ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ನಿಮಗೆ IT ಕಂಪನೀಸ್ ಆಗಲಿನೂ ಮಣಿಪಾಲ್ ಹಾಸ್ಪಿಟಲ್ ಆಗಲಿ ಡಿಮಾರ್ಟ್ ಆಗಲಿ ಇಲ್ಲಿ ಹತ್ರನೇ ಬರ್ತಾ ಇದೆ ಸೊ ತುಂಬ ಬೇಗ ಬಂದರೆ ನಿಮಗೆ ಬೇಗನೇ ಸಿಗ್ಬೋದು ಇಲ್ಲಿ ಸೊ ಬೇಗ ಬನ್ನಿ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆ ಸೊ ನಮ್ಮನ್ನೇ ನೋಡ್ತಿರ್ಬೋದು ಬಾಲಾಜಿ ಸರ್ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸೈಟ್ ಬಗ್ಗೆ ಇವತ್ತು ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಕೊಡೋಕ್ಕೆ ನೀವು ಬಂದಿದ್ದೀರಾ ಇವಾಗ ಈ ಸೈಟ್ ಎಕ್ಸಾಕ್ಟ್ಲಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಫಸ್ಟ್ ಹೇಳ್ಬಿಡಿ ಸರ್ ಸರ್ ಇದು ದೊಡ್ಡಬಳ್ಳಾಪುರ ಟೌನ್ ಇಂದ ಜಸ್ಟ್ 4 ಕಿಲೋಮೀಟರ್ಸ್ ಟುವರ್ಡ್ಸ್ ವಿಶ್ವೇಶ್ವರ್ಯ ಹುಟ್ಟಿದಾರಲ್ಲ ಓಕೆ ಇದು ಆ ವಿಲೇಜ್ಗೆ ಹೋಗುತ್ತೆ ಓಕೆ ಕ್ಲೋಸ್ ಟು ನಂದಿ ಹಿಲ್ಸ್ ಓಕೆ ಇದು ತೂಪ್ಗೆರೆ ರೋಡ್ ಅಂತ ಕರೀತಾರೆ ಇದು ಡಬಲ್ ರೋಡ್ ಆಗುತ್ತೆ ಡಬಲ್ ರೋಡ್ ಆದರೂ ನಾವು ಇಲ್ಲಿ ಕಮರ್ಷಿಯಲ್ ಸೈಟ್ಸ್ ಮಾಡಿದ್ದೀವಿ ಲೈಕ್ 20-30-30-40-60 ಸೈಟ್ಸ್ ಎಲ್ಲ ಅವೈಲೇಬಲ್ ಇದೆ ಓಕೆ ಮತ್ತೆ ದೊಡ್ಡಬಳ್ಳಾಪುರ ಟೌನ್ಗೆ ನಿಮ್ಗೆ ಹಾರ್ಡ್ಲಿ 4 ಕಿಲೋಮೀಟರ್ಸ್ ಹೌದು ಮತ್ತೆ ರೈಲ್ವೆ ಸ್ಟೇಷನ್ಗೆ 6 ಕಿಲೋಮೀಟರ್ಸ್ ಹೌದು ಮಣಿಪಾಲ್ ಹಾಸ್ಪಿಟಲ್ 8 ಕಿಲೋಮೀಟರ್ಸ್ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಹಬ್ ಇದೆ ಇಲ್ಲಿ IT ಟೆಕ್ ಪಾರ್ಕ್ ಎಲ್ಲ ಬರ್ತದೆ ಸೂಪರ್ 300 ಎಕರ್ಸ್ ಅಲ್ಲಿ ಆಪಲ್ ಕಂಪ್ನಿ ಕೂಡ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಇಲ್ಲೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಈ ಕಡೆ ಎಲ್ಲ ತುಂಬಾ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದ್ರೆ ದೊಡ್ಡಬಳ್ಳಾಪುರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವಿತಿನ್ 3-4 ಇಯರ್ಸ್ ಡೌನ್ ಅಲ್ಲಿ ನಿಮಗೆ ಒಳ್ಳೆ ಅಪ್ರಿಷಿಯೇಷನ್ ಸಿಗುತ್ತೆ ಹೌದು ಆಕ್ಚುಲಿ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು 1500 ಪರ್ ಸ್ಕ್ವೇರ್ ಫೀಟ್ ಇರೋದು ಬಂದ್ಬಿಟ್ಟು ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಇದೇ ಪ್ರೈಸ್ ಇರಲ್ಲ ಆಲ್ಮೋಸ್ಟ್ ಒಂದು 3000 ಕೂಡ ಆಗಿರುತ್ತೆ ಯಾಕಂದರೆ ಅಷ್ಟೊಂದು ಡೆವಲಪಿಂಗ್ ಏರಿಯಾ ಅಂತ ಹೇಳ್ಬೋದು ಮತ್ತು ವಿಶ್ವೇಶ್ವರಯ್ಯ ಸರ್ ಹುಟ್ಟಿರೋ ಒಂದು ಜಾಗ ಅಂದಿದ ತಕ್ಷಣ ಫ್ಯೂಚರಲ್ಲಿ ಇನ್ನೂ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು ಸರ್ ಇವಾಗ ಇಲ್ಲಿ ನಾವು ಸೈಟ್ ತೊಗೊಂಡ್ರೆ ಏನೇನೆಲ್ಲ ಫೆಸಿಲಿಟೀಸ್ ಆಲ್ರೆಡಿ ಇದೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ನಿಮಗೆ ಇಂಡಿವಿಜುವಲ್ ಡ್ರೈನೇಜ್ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಟಾರ್ ರೋಡು ಎಲೆಕ್ಟ್ರಿಸಿಟಿ ಎಲ್ಲ ರೆಡಿ ಇದೆ ಸರ್ ಓಕೆ ಓಕೆ ಆರಾಮಾಗಿ ಸ್ಟೇ ಮಾಡ್ಕೊಂಡಿರ್ಬೋದು ನಮ್ದು CA ಜಾಗ ಬರುತ್ತೆ ಪಾರ್ಕ್ ಆ ಥರದ್ದೆಲ್ಲ ಮಾಡ್ಕೊಡ್ತೀವಿ ಸರ್ ಸೂಪರ್ ಸರ್ ಇವಾಗ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಇದು ಡೈಮೆನ್ಷನ್ಸ್ ಅಂದರೆ ಎಷ್ಟೆಷ್ಟು ಡೈಮೆನ್ಷನ್ಸ್ ಯಾವ್ಯಾವ್ದೆಲ್ಲ ಸೇಲ್ ಸರ್ ಡೈಮೆನ್ಷನ್ ಅಂದರೆ ನಿಮಗೆ ಮುಂದೆಗಡೆ ನೋಡಿದ್ರೆ ಅದೆಲ್ಲ ಕಮರ್ಷಿಯಲ್ ದೊಡ್ಡ ಸೈಟ್ ಬರುತ್ತೆ ಫ್ರಂಟಲ್ಲಿ ನಿಮಗೆ ಒಳಗಡೆ ಹೋಗ್ತಿದ್ದಂಗೆ 30-40 ಮತ್ತೆ ಈ ಕಡೆ ಎಲ್ಲ ಸ್ವಲ್ಪ ಆಡ್ ಡೈಮೆನ್ಷನ್ ಇರೋದ್ರಿಂದ ನಿಮ್ಗೆ 800 ಸ್ಕ್ವೇರ್ ಫೀಟ್ ಲೈಕ್ 1000 ಸ್ಕ್ವೇರ್ ಫೀಟ್ 1030 ಸ್ಕ್ವೇರ್ ಫೀಟ್ ಆ ಥರದ್ದೆಲ್ಲ ಇದೆ
ಓಕೆ ಸೂಪರ್ ಸರ್. ಇವಾಗ ನೆಕ್ಸ್ಟು ಇಲ್ಲಿ ಅಕ್ಕಪಕ್ಕಕ್ಕೆ ಬಂದರೆ ಟೂರಿಸ್ಟ್ ಪ್ಲೇಸಸ್ ಅಂದರೆ ಯಾವ್ದಾರೆಲ್ಲ ಬರುತ್ತೆ ಸರ್? ಟೂರಿಸ್ಟ್ ಪ್ಲೇಸಸ್ ಅಂದರೆ ನಿಮ್ಗೆ ಇಲ್ಲಿ ಜಸ್ಟ್ ಒಂದು 10 kilometers ಹೋದರೆ ಘಾಟಿ ಸುಬ್ರಹ್ಮಣ್ಯ ಬರುತ್ತೆ. ಘಾಟಿ ಸುಬ್ರಹ್ಮಣ್ಯ ಫೇಮಸ್ ಆ್ಯಕ್ಚುಲಿ, ಘಾಟಿ ಸುಬ್ರಹ್ಮಣ್ಯ ಫೇಮಸ್, ಶ್ರೀ ಸುಬ್ರಹ್ಮಣ್ಯ ಇದೆ, ಅದೇ ಮುಂದೆ ಹೋದರೆ ಗೌರಿಬಿದ್ದೂರು ಆ ಕಡೆಗೆ ಹೋಗುತ್ತೆ. ಓಕೆ, ಈ ಕಡೆಲ್ಲ ಡೆವಲಪ್ಮೆಂಟ್ ಹಿಸ್ಟಾರಿಕಲ್ ಪ್ಲೇಸಸ್ ಅಲ್ಲದೆ ಈ ಕಡೆ ನಿಮಗೆ ದಾಬಸ್ಪೇಟೆಗೆ 260 feet ಪೆರಿಫೆರಲ್ ರಿಂಗ್ ರೋಡ್ ಕೂಡ ಆಗ್ತಾ ಇದೆ. ಓಕೆ, ಈ ಕಡೆ ನಿಮಗೆ ಸಿಟಿಯಿಂದ ಬಂದು ಸಿಟಿಯಿಂದ ನೀವು ಬಂದು ತುಮಕೂರ್ಗೆ ಆ ಕಡೆ ಹೋಗಿಲ್ಲ, ಇಲ್ಲಿಂದ ಜಸ್ಟ್ 35 kilometers ಪೆರಿಫೆರಲ್ ರಿಂಗ್ ರೋಡ್ ಆಗ್ತಾ ಇದೆ, ಅದಕ್ಕೆ ಹೋಗ್ಬೋದು. ಮತ್ತೆ ಕ್ಲೋಸ್ ಟು ನಂದಿ ಹಿಲ್ಸ್, ನಂದಿ ಹಿಲ್ಸ್, ನಂದಿ ಹಿಲ್ಸ್ ಗೊತ್ತು ಆಲ್ಮೋಸ್ಟ್ ಬೆಂಗಳೂರಿಂದ ಎಷ್ಟು ಜನ ಬರ್ತಾರಂತ. ಆಲ್ಮೋಸ್ಟ್ ನೀವು ಫ್ಯೂಚರಲ್ಲಿ ಏನಾದ್ರು ಒಂದು ಮನೆ ಕಟ್ಟಕ್ಕೆ ಪ್ಲಾನ್ ಮಾಡಿದ್ರೆ ನಂದಿ ಹಿಲ್ಸ್ಗೆ ಹೋಗ್ತಾನೆ ಇರ್ಬೋದು, ಬರ್ತಾನೆ ಇರ್ಬೋದು. ಆ ಥರ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ತುಂಬ ಬೆಳೀತಾ ಇದೆ. ಯಾಕಂದ್ರೆ ಇನ್ನೊಂದು ಏನಂದರೆ ದೇವನಹಳ್ಳಿ ಕಡೆ ಅಂತೂ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಒಂದು ರೇಟ್ಸ್ ಇತ್ತು, ಇವಾಗ ಕೂಡ ರೇಟ್ಸ್ ಬಂದುಬಿಟ್ಟು ಜಾಸ್ತಿ ಆಗ್ತಾನೆ ಹೋಗ್ತಾಯಿದೆ. ಏರ್ಪೋರ್ಟ್ ಬಂದಿರೋದ್ರಿಂದ ಆಗಲಿ ತುಂಬಾ ರೇಟ್ ಜಾಸ್ತಿ ಆಗ್ತಾನೆ ಹೋಗ್ತಾಯಿದೆ. ಸೊ ಇನ್ವೆಸ್ಟ್ಮೆಂಟ್ ಮಾಡೋರ್ಗಂತೂ ಒಂದು ಪರ್ಫೆಕ್ಟ್ ಒಂದು ಪ್ಲೇಸ್. ದೊಡ್ಡಬಳ್ಳಾಪುರ ಏನಪ್ಪ ಅಂತಂದರೆ ಇಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಲೈಕ್ ಒಳ್ಳೊಳ್ಳೆ ಕಂಪ್ನಿ ಇದೆ, ಇಂಡೋಮೇಮ್ ಕಂಪ್ನಿ, ರಿಟೇಲ್ ಕಂಪ್ನಿ, ಮತ್ತು ಮುಸಾಶಿ ಅಂತ ಇದು ಪಾರ್ಟ್ಸ್, ಇದು ಟೊಯೋಟಾದು ಕಂಪ್ನಿ ಪಾರ್ಟ್ಸ್ ಎಲ್ಲ ಬರುತ್ತೆ, ಹೋಂಡಾಸ್ ಪಾರ್ಟ್ಸ್ ಎಲ್ಲ ಮಾಡಿದೆ, ಮಾಡ್ತಾರೆ, ಒಳ್ಳೆ ಕಂಪ್ನಿಗಳಿದ್ದಾವೆ. ಹೌದು, ಎಲ್ಲೆಡಿ ಫ್ಯಾಕ್ಟ್ರಿ ಕೂಡ ಜಕ್ಕೋರಲ್ಲಿ ಇದ್ದಿದ್ದು ಇಲ್ಲಿ ಕೂಡ ಶಿಫ್ಟ್ ಆಗಿದೆ. ಹೌದು, ಯಾಕಂದರೆ ಆ ಥರ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋರು ಕೂಡ ಒಂದು ತೊಗೊಂಡ್ರೇನು ಕೂಡ ಅವ್ರಿಗೂ ಈಸಿ ಆಗುತ್ತೆ ಒಂದು ಜಾಗ. ಸರ್, ನೆಕ್ಸ್ಟು ಇನ್ನೊಂದು ಏನಂದರೆ ಒಂದು ಸೈಟ್ ತೊಗೊಬೇಕಾದ್ರೆ ತುಂಬಾ ಜನ ಯೋಚಿಸ್ತಾರೆ, ಯಾಕಂದರೆ ಒಂದು ಸೈಟು ಯಾವ ಥರ ಇರುತ್ತೆ, ಏನು ಅಪ್ರೂವ್ಡು, ಯಾಕಂದರೆ ಎಷ್ಟೊಂದು ಜನ ಒಂದು ಸೈಟ್ ತೊಗೊಂಬಿಟ್ಟು ತುಂಬಾ ಒಂದು ಪ್ರಾಬ್ಲಮಲ್ಲಿ ಕೂಡ ತುಂಬ ಜನ ಇದಾಗಿದ್ದಾರೆ. ಸೊ ಅದಕ್ಕೆ ಆ ಡೌಟ್ನ ಕ್ಲಿಯರ್ ಮಾಡಬೇಕಾದ್ರೆ ಈ ಸೈಟ್ ಬಂದುಬಿಟ್ಟು ಯಾವ್ದು ಅಪ್ರೂವ್ಡ್ ಆಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರುತ್ತಾ, ತೊಗೊಂಡ ಮೇಲೆ ಏನಾದರೂ ಪ್ರಾಬ್ಲಮ್ ಇರುತ್ತಾ, ಅದ್ರ ಬಗ್ಗೆ ಸ್ವಲ್ಪ. ಸರ್, ಇದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ, ಇದು ಬಂದು ದೊಡ್ಡಬಳ್ಳಾಪುರ ಪ್ಲಾನಿಂಗ್ ಅಥಾರಿಟಿ ಅಪ್ರೂವ್ಡ್, ಈ ಖಾತಾ ಬರುತ್ತೆ. ನಿಮಗೆ 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ, ನಾವು ಆಲ್ರೆಡಿ ಸುಂದರಮ್ ಹೌಸಿಂಗ್ ಫೈನಾನ್ಸ್ ಅಲ್ಲಿ ಟೈಅಪ್ ಆಗಿರೋದ್ರಿಂದ ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದ್ರು ಕೊಟ್ಟರೆ ನಾವು 70% ಲೋನ್ ಎಲ್ಲ ಮಾಡಿ ಲೋನ್ ಎಲ್ಲ ಆಗುತ್ತೆ. ನಾವು ಲೀಗಲ್ ಒಪಿನಿಯನ್ ತಗೊಂಡಿದ್ದೀವಿ, ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಗೆ ಇದೆ ಸರ್, ಎಲ್ಲ ಡಾಕ್ಯುಮೆಂಟ್ಸ್ ನಾವು ಫರ್ನಿಶ್ ಮಾಡ್ತೀವಿ ಬಿಫೋರ್ ಬುಕಿಂಗ್. ಬಿಫೋರ್ ಬುಕಿಂಗ್ ಅಲ್ಲಿ. ಸೊ ಈ ಥರ ಕೂಡ ಇದೆ, ಯಾಕಂದರೆ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ಬುಕಿಂಗ್ ಆದ್ರೇ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ತೀನಿ ಅಂತಾರೆ, ಬಟ್ ಬಿಫೋರ್ ಬುಕಿಂಗಲ್ಲೇ ಯಾರಾದರೂ ಇಂಟ್ರೆಸ್ಟ್ ಇದೆ ಲೇಔಟ್ ಬಂದು ಕೂಡ ನೋಡಿ ಅವಾಗ ನಿಮಗೆ ಕೂಡ ಡಾಕ್ಯುಮೆಂಟ್ಸ್ ಕೂಡ ತೋರಿಸ್ತಾರೆ. ಸರ್, ಇವಾಗ ಲೋನ್ ಆಗಬೇಕಂದ್ರೆ ಯಾರ್ಯಾರಿಗೆಲ್ಲ ಲೋನ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್, ಈಗ ಎಂಪ್ಲಾಯ್ಸ್ ಅಂದರೆ ಸ್ಯಾಲ್ರಿ ಪರ್ಸನ್ಗಾದರೆ ಏನೂ ತೊಂದರೆ ಇರಲ್ಲ, ಕಂಪ್ನಿ ಐ ಡಿ ಪ್ರೂಫ್ ಅದೆಲ್ಲ ತೊಗೊಂಡು ಇಮಿಡಿಯೇಟ್ ಲೋನ್ ಆಗುತ್ತೆ. ಬಟ್ ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಅವ್ರಿಗೆ ಐ ಟಿ ರಿಟರ್ನ್ಸ್ ಆ ಥರ ಏನಾದರೂ ಮಾಡಿಸಿದ್ರೆ ನಾವೇ ಲೋನ್ ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ಆ ಥರ ಮಾಡಿಸ್ಕೊಡ್ತೀರಾ. ಲೋನ್ ಪ್ರೊಸೀಜರ್ ಅಂದರೆ ಇವಾಗ ಎಲ್ಲ ಕರೆಕ್ಟ್ ಆಗಿದ್ರೆ ಸಿಬಿಲ್ ಸ್ಕೋರ್ ಎಲ್ಲ ಚೆಕ್ ಮಾಡ್ತೀರಾ, ಅದೆಲ್ಲ ಕರೆಕ್ಟ್ ಆಗಿದ್ರೆ ಎಷ್ಟು ದಿನದಲ್ಲಿ ಲೋನ್ ಆಗ್ಬೋದು ಸರ್? ಸರ್, 15 days ಮ್ಯಾಕ್ಸಿಮಮ್ ಲೋನ್ ಮಾಡಿ ರಿಜಿಸ್ಟರ್ ಮಾಡ್ಕೊಡ್ತೀವಿ. 15 days ಇದೆಲ್ಲ ಆಲ್ಮೋಸ್ಟ್ ರೆಡಿ ಟು ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ರಿಜಿಸ್ಟ್ರೇಷನ್. ಈ ಖಾತಾ ಕಂಪ್ಯೂಟರೈಸ್ಡ್, ಈ ಖಾತಾ ಎಲೆಕ್ಟ್ರಾನಿಕ್ ಖಾತಾದಿಂದ ರೆಡಿ. ಓಕೆ ಓಕೆ ಸರ್. ನೆಕ್ಸ್ಟ್ ಇವಾಗ ಒಂದು ಫ್ಯಾಮಿಲಿನೇ ಒಂದು ಮನೆ ಕಟ್ಟಬೇಕಂತ ಪ್ಲಾನ್ ಮಾಡಿದ್ರೆ ಒಂದು ಮಕ್ಕಳಿಗಂದ್ರೆ ಸ್ಕೂಲ್ಸ್ ಎಲ್ಲ ಯಾವ್ದ್ಯಾವ್ದು ಬರ್ಬೋದು ಇಲ್ಲಿ ಪಕ್ಕದಲ್ಲಿ? ಸರ್, ಸ್ಕೂಲ್ಸ್ ಅಂದರೆ ನಿಮಗೆ ಟೌನಲ್ಲೇ ಕೊಂಗಾಡಿಯಪ್ಪ ಕಾಲೇಜ್ ಇದೆ, ಜಲಪ್ಪ ಕಾಲೇಜ್ ಇದೆ, 6 kilometers ಹೋದರೆ ಗೀತಾ ಯೂನಿವರ್ಸಿಟಿ ಮತ್ತು MIT ಕಾಲೇಜ್ ಎಲ್ಲ ಇದೆ ಸರ್. ಮತ್ತು ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಎಲ್ಲ ಇದೆ ಸರೌಂಡಿಂಗ್. ನೆಕ್ಸ್ಟು ಬಸ್ ಫೆಸಿಲಿಟೀಸ್ ಅಂದರೆ ಸರ್ ಪಕ್ಕದಲ್ಲಿ? ಸರ್, ಬಸ್ ಫೆಸಿಲಿಟೀಸ್ ಅಂದರೆ ನಿಮಗೆ ಟೌನ್ಗೆ ಜಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ಸಿಗಲ್ಲ, ಆ ರೋಡಲ್ಲಿ ಜಸ್ಟ್ 2 kilometers ನಾವು ಸ್ವಲ್ಪ ಒಳಗಡೆ ಇದ್ದೀವಿ ಅಷ್ಟೇ. ಬಟ್ ಈ ರೋಡನ್ನು ನಿಮಗೆ ಚಿಕ್ಕಬಳ್ಳಾಪುರಕ್ಕೆ ಜಾಯ್ನ್ ಆಗುತ್ತೆ, ಬಟ್ ಈ ರೋಡಲ್ಲಿ ಸ್ವಲ್ಪ ಬಸ್ಸಸ್ ಕಡಿಮೆ ಇರೋದ್ರಿಂದ ನೀವು ಮೇನ್ ರೋಡ್ಗೆ ಹೋದರೆ ಜಸ್ಟ್ 2 kilometers ನಿಮಗೆ ಬಸ್ ಫೆಸಿಲಿಟೀಸ್ ಎಲ್ಲ ಇದೆ ಸರ್. ಬಸ್ ಫೆಸಿಲಿಟೀಸ್ ಎಲ್ಲ ಬಂದ್ಬಿಡುತ್ತೆ. ಸೂಪರ್ ಸರ್. ಇವಾಗ ನಾವು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಒಂದು ಇವಾಗ ಒಂದು 1500 per square feet ನಾವು ಕೊಟ್ಟು ತೊಗೊಂಡಿದ್ದೀವಿ ಪ್ರೈಸು. ಇದೇ ನಾವು ಒಂದು 2 years ಆದಮೇಲೆ ಸೇಲ್ ಮಾಡಬೇಕಂದ್ರೆ ನಮ್ಗೆ ಪ್ರೈಸ್ ಇನ್ಕ್ರೀಸ್ ಆಗಿರುತ್ತಾ ಅಥವಾ ಹೆಂಗೆ ಸರ್? ಸರ್, ಖಂಡಿತವಾಗ್ಲೂ ಇನ್ಕ್ರೀಸ್ ಆಗಿರುತ್ತೆ ಸರ್. ಇಲ್ಲಿ ಇಂಡಸ್ಟ್ರಿಯಲ್ ಹಬ್ ಇರೋದ್ರಿಂದ, ಲೇಔಟಲ್ಲಿ ಒಂದು ಮನೆ ಸ್ಟಾರ್ಟರ್ ಇಲ್ಲ, ಆಲ್ಮೋಸ್ಟ್ ಅಲ್ಲಿ ಕಂಪ್ನೀಸ್ ತುಂಬ ಇರೋದ್ರಿಂದ ಒಬ್ಬ ಮನೆ ಕಟ್ಕೊಂಡು ಇರ್ಬೋದು, ಮತ್ತು ಇಲ್ಲಿಂದಾನೇ ಜಾಯ್ನ್ ಆಗ್ಬೋದು. ಬಟ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಎಂಪ್ಲಾಯ್ಸ್ ದೊಡ್ಡಬಳ್ಳಾಪುರದಕ್ಕೆ ಬರಬೇಕು ಅಂತಂದರೆ ಯಲಹಂಕದಿಂದ ಆಲ್ಮೋಸ್ಟ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ. ನಮ್ಗೆ ಇಲ್ಲಿಂದ ನೀವು ಮನೆ ಇಲ್ಲಿ ಸೈಟ್ ತೊಗೊಂಡು ಇಲ್ಲಿ ಮನೆ ಕಟ್ಕೊಂಡು ನೀವಿದ್ರೆ ನೀವು 3-4 kilometers 3 days ನಿಮ್ಮ ಕಂಪ್ನಿಗಳಿಗೆಲ್ಲ ಸೇರ್ಕೊಂಡು ನೀವು ಆರಾಮಾಗಿ ಮನೇಲಿ ಸೇಫ್ ಆಗಿರ್ಬೋದು. ಇದೆಲ್ಲ ಬಂದು ಗೇಟೆಡ್ ಕಮ್ಯುನಿಟಿ ಕಾಂಪೌಂಡ್ ವಾಲ್ ಎಲ್ಲ ಹಾಕಿದ್ದೀವಿ, ಎಲ್ಲ ಫೆಸಿಲಿಟೀಸು ರೆಡಿ ಇದೆ, ನೀವು ಮನೆ ಕಟ್ಕೋಬೋದು ಸರ್. ರಿಜಿಸ್ಟ್ರೇಷನ್ ಆದಮೇಲೆ ಏನು ಬೇಕಾದ್ರೂ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಎಷ್ಟೊಂದು ಜನ ಕೇಳ್ತಾರೆ ಇಲ್ಲಿ ವಾಟರ್ ಫೆಸಿಲಿಟಿ ಎಲ್ಲ ಹೆಂಗಿದೆ, ಬೋರ್ ಹಾಕಿದ್ರೆ ಬೋರ್ ನೀರು ಬರುತ್ತೆ? ಸರ್, ನಾವು ಬೋರ್ ಎಲ್ಲ ಹಾಕಿದ್ದೀವಿ, ಬೋರ್ ಹಾಕಿದ್ದೀವಿ, ಬೋರ್ ಎಲ್ಲ ಇದೆ ನಿಮಗೆ, ಬೋರ್ ಎಲ್ಲ ಫೆಸಿಲಿಟಿ ಕೂಡ, ವಾಟರ್ ಫೆಸಿಲಿಟೀಸ್ ಎಲ್ಲ. ಓಕೆ, ಸೊ ಇದೆಲ್ಲ ಕಾರ್ನರ್ ಸೈಡ್ಸ್ ಬರುತ್ತಲ್ಲ ಸರ್? ಕಾರ್ನರ್ ಬರುತ್ತೆ, ಆಡು ಬರುತ್ತೆ, ಆಡ್ ಡೈಮೆನ್ಷನ್ ಸೈಡ್ಸ್ ನೋಡಿ, ಅದೆಲ್ಲ CA ಜಾಗ ಅಂತ ಬಿಟ್ಟಿದ್ದೀವಿ. ಆ ಜಾಗದಲ್ಲಿ ನಿಮಗೆ ನೆಕ್ಸ್ಟ್ ಇದೆಲ್ಲ ಕನ್ಸ್ಟ್ರಕ್ಷನ್ ಮನೆಗಳೆಲ್ಲ ಆದಮೇಲೆ ಗೌರ್ಮೆಂಟ್ ಅವರು ಅದ್ರಲ್ಲಿ ನಿಮಗೆ ಒಂದು ATMA ಮಾಡ್ಬೋದು, ಒಂದು ಆಲಿನ್ ಬೂತೆ ಮಾಡ್ಬೋದು. ಓಕೆ, ಆ ಥರ ಎಲ್ಲ ಮಾಡ್ಬೋದು. ಅದೆಲ್ಲ ಪಾರ್ಕ್ ಬರುತ್ತೆ. ಓಕೆ, ಆ ಕಡೆ ಒಂದು ಪಾರ್ಕ್ ಇದೆ, ಈ ಕಡೆ ಒಂದು ಪಾರ್ಕ್ ಇದೆ, ಅಲ್ಲೊಂದು ಪಾರ್ಕ್ ಮಾಡಿದ್ದೀವಿ. ಓಕೆ, ಸೊ ಟೋಟಲ್ 4 ಪಾರ್ಕ್ ಬರುತ್ತೆ ಈ ಕಡೆ. 3 ಪಾರ್ಕು ಒಂದು CA ಜಾಗ. ಸೊ ಇವಾಗ ನೀವು ಆ ಕಡೆ ಸೈಟ್ಸ್ ಎಲ್ಲ ನೋಡಿದ್ರಲ್ಲ, ಇದು ಕೂಡ ಈ
ಸೊ ಅಷ್ಟು ಈಸಿನೇ ಇರುತ್ತೆ, ಏನು ತೊಂದರೆ ಇಲ್ಲ, ಎಲ್ಲ ಟ್ರಾನ್ಸ್ಫರ್ ಬರುತ್ತೆ. ಓಕೆ, ಸೊ ಇಲ್ಲಿ ಕೂಡ ನೋಡ್ಬೋದು ನಿಮಗೆ ತುಂಬಾ ಒಂಥರ ಸೈಟ್ಸ್ ಎಲ್ಲ ಸೇಲ್ಗಿದೆ. ಸರ್, ನೆಕ್ಸ್ಟು ಇನ್ನೊಂದು ಏನಂದರೆ ಇದೆಲ್ಲ ವಾಸ್ತು ಪ್ರಕಾರ ಇರುತ್ತಾ ಅಥವಾ ಹೆಂಗೆ ಅಂತ? ಸರ್, ಸರ್ ವಾಸ್ತು ಪ್ರಕಾರನೇ ಮಾಡಿರೋದು ಸರ್, ನಿಮಗೆ ಮಾಡಿರೋದು ಬರೀ ನಾರ್ತ್ ಸೌತ್ ಫೇಸಿಂಗ್ ಸೈಟ್ಸ್ ಮಾತ್ರನೇ ನಾವು ಮಾಡಿರೋದು. ಓಕೆ, ನಾರ್ತ್ ಆ್ಯಂಡ್ ಸೌತ್ ಫೇಸಿಂಗ್. ಓಕೆ, ನಾರ್ತ್ ಆ್ಯಂಡ್ ಸೌತ್ ಫೇಸಿಂಗ್ ಸೈಟ್ಸ್ ಮಾಡಿದ್ದೀವಿ. ಹಾಂ, ಮತ್ತೆ ಇನ್ನೊಂದು ಜನ ಎಷ್ಟು ನಾನು ಕೇಳ್ತಾರೆ, ಸಾಯಿಲ್ ಎಲ್ಲ ಟೆಸ್ಟ್ ಮಾಡಿರ್ತಾರೆ, ಸಾಯಿಲ್ ಎಲ್ಲ ಕರೆಕ್ಟ್ ಆಗಿರುತ್ತಾ? ಸರ್, ಇದು ಆಲ್ರೆಡಿ ಸಾಯಿಲ್ ಬಗ್ಗೆ ಏನು ತೊಂದರೆ ಇಲ್ಲ, ಇದೆಲ್ಲ ಕನ್ವರ್ಷನ್ ಲ್ಯಾಂಡ್. ಓಕೆ, ಅಗ್ರಿಕಲ್ಚರ್ ಲ್ಯಾಂಡಿಂದ ನಾವು ಕನ್ವರ್ಷನ್ ಮಾಡಿ ದೊಡ್ಡಪ್ಪ ಪ್ಲಾನಿಂಗ್ ಅಥಾರಿಟಿ ಅಪ್ರೂವ್ ತೊಗೊಂಡು ಮಾಡಿರೋದು. ಓಕೆ, ಸಾಯಿಲ್ ಬಗ್ಗೆ ಆ ಥರದ್ದೆಲ್ಲ ಏನು ತೊಂದರೆ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಏನಂದರೆ ಕ್ಯಾಬ್ ಫೆಸಿಲಿಟೀಸ್ ಅಂತ ತುಂಬ ಜನ ಕೇಳ್ತಾರೆ, ಕ್ಯಾಬ್ ಫೆಸಿಲಿಟೀಸ್ ಇದೆಯಾ ಇಲ್ವಾ ಸರ್ ನಿಮ್ಮ ಹತ್ರ? ಸರ್, ನಮ್ಮ ಹತ್ರ ಕ್ಯಾಬ್ ಫೆಸಿಲಿಟೀಸ್ ಇದೆ, ಆನ್ ದ ವೇ ಪಿಕಪ್ ಮಾಡ್ತೀವಿ ಸರ್. ನಾವು ಈಗ ದೊಡ್ಡಬಳ್ಳಾಪುರ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಯಲಹಂಕ, ಹೆಬ್ಬಾಳ್ ಅದೆಲ್ಲ ಅನುಕೂಲ ಆಗುತ್ತೆ. ಆನ್ ದ ವೇ ಇದ್ರೆ ಬಂದ್ರೆ ಆನ್ ದ ವೇ ಪಿಕಪ್ ಮಾಡಿ, ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಈ ಸೈಟ್ಗೆ ನಾವು ಏನಾದ್ರು ತೊಗೊಂಬೇಕಾದ್ರೆ ವಿಸಿಟಿಂಗ್ ಟೈಮಿಂಗ್ಸ್ ಅಂದ್ರೆ ಎಷ್ಟು? ಸರ್, ಮಾರ್ನಿಂಗ್ 9:30 ಅಪ್ ಟು 6:00 ನೀವು ಎನಿ ಟೈಮ್ ಬರ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್ ಎಲ್ಲ. ಇವಾಗ ನೀವು ನೋಡ್ತಾ ಇರ್ತೀರಲ್ಲ, ಆಲ್ಮೋಸ್ಟ್ ಇದು ಒಂದು ಮೈನ್ ರೋಡ್ಗೆ ಅಟ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು. ಗಾಡಿಗಳಂತೂ ತುಂಬಾ ಓಡಾಡ್ತಿರುತ್ತೆ, ಸೊ ಯಾವುದೇ ತರಹದ ಪ್ರಾಬ್ಲಮ್ ಇರಲ್ಲ. ಮನೆ ಕನ್ಸ್ಟ್ರಕ್ಟ್ ಮಾಡ್ಬೇಕಂತ ಒಂದು ಈಸಿ ಅಂತ ಹೇಳ್ಬೋದು. ನೆಕ್ಸ್ಟ್ ಆ ಕಡೆ ನೀವು ಸೈಟ್ಸ್ ಕೂಡ ತುಂಬಾ ಸೇಲ್ಗಿದೆ, ಮತ್ತೆ ಈ ಕಡೆ ಕೂಡ ತುಂಬಾ ಸೈಟ್ಸ್ಗೆಲ್ಲ ಸೇಲ್ಗಿದೆ, ಮತ್ತೆ ಹಿಂದೆ ಕಡೆ ನೋಡ್ಬೋದು ಯಾವ ತರ ಒಂದು ಏರಿಯಲ್ಲಿ ಇದೀವಿ ಅಂತ. ಯೂಶ್ವಲಿ ಒಂದು ಎಷ್ಟೊಂದು ಜನ ಏನು ಹೇಳ್ತಾರೆ ಅಂದರೆ ಸಿಟಿಯಲ್ಲಿ ಪೊಲ್ಯೂಷನ್ ಅದು ಇದು ಅಂತೆಲ್ಲ ಹೇಳ್ತಾರೆ, ಬಟ್ ಈ ಕಡೆ ಬಂದರೆ ನಿಮಗೆ ಯಾವುದೇ ತರಹದ ಪೊಲ್ಯೂಷನ್ ಇರಲ್ಲ, ಮತ್ತೆ ಫ್ರೆಶ್ ಏರ್ ಕೂಡ ಇರುತ್ತೆ. ಬ್ಯಾಕ್ ಗ್ರೌಂಡ್ ವ್ಯೂ ಕೂಡ ನೋಡ್ಬೋದು, ಆ ಕಡೆ ಎಲ್ಲ ಬಂದ್ಬಿಟ್ಟು ನಂದಿ ಹಿಲ್ಸು, ಆ ಕಡೆ ಎಲ್ಲ ಫುಲ್ಲು ಬೆಟ್ಟಗಳೇ ಕಾಣಿಸುತ್ತೆ. ಈ ಥರ ಒಂದು ಏರಿಯಲ್ಲಿ ತುಂಬ ಜನ ಇಷ್ಟಪಡ್ತಾರೆ ಸೈಟ್ಸ್ ಎಲ್ಲ ತೊಗೊಬೇಕಂತ. ಬಟ್ ಏನಂದರೆ ಇಲ್ಲಿ ನಿಮಗೆ ಅಪ್ರೂವ್ಡ್ ಆಗಿರೋದ್ರಿಂದ, ಡಿ ಪಿ ಅಪ್ರೂವ್ಡ್ ಆಗಿರೋದ್ರಿಂದ ನಿಮಗೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ರಿಜಿಸ್ಟ್ರೇಷನ್ ಕೂಡ ಈಸಿಯಾಗಿ ಆಗುತ್ತೆ, ಲೋನ್ ಪ್ರೊಸೆಸ್ ಕೂಡ ಈಸಿಯಾಗಿ ಆಗುತ್ತೆ. ಸೊ ಸರ್ ಕೂಡ ಬಂದ್ಬಿಟ್ಟು ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ, ಯಾವ ಥರ ಸೈಟ್ಸ್ ಇರುತ್ತೆ, ಯಾವ ಥರ ಸೇಲ್ಗಿರುತ್ತೆ, ಮತ್ತು ಯಾವ ಥರ ಫೆಸಿಲಿಟೀಸ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಎಲೆಕ್ಟ್ರಿಕ್ ಸಪ್ಲೈ ಆಗಲಿ, ಸೀವೇಜು, ವಾಟರ್ ಕನೆಕ್ಷನ್ ಎಲ್ಲ ಕೂಡ ರೆಡಿ ಇದೆ. ಸೊ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಮೈನ್ ರೋಡು, ಇನ್ನೊಂದು ಏನಂದರೆ ಮೈನ್ ರೋಡ್ ಕೂಡ ತುಂಬ ಜನ ಕೇಳಿರೋದ್ರಿಂದ, ಗ್ರೋವಪ್ ಗ್ರೂಪ್ಸ್ ಕಂಪನಿ ಕಡೆಯಿಂದ ನಿಮಗೆ ಮೈನ್ ರೋಡ್ ಹತ್ರ ಸೈಟ್ಸ್ ಕೂಡ ಸೇಲ್ಗಿದೆ ಅಂತ ತೋರಿಸಿದ್ದಾರೆ. ಸೊ ಈ ಸೈಟ್ಸ್ ಏನಾದ್ರು ಬೇಕಾದ್ರೆ ನೀವು ಬೇಗ ಬಂದರೆ ಬೇಗ ಸಿಗುತ್ತೆ, ಯಾಕಂದರೆ ಬರೀ ಬಂದ್ಬಿಟ್ಟು 24 ಸೈಟ್ಸ್ ಅಷ್ಟೇ ಸೇಲ್ಗಿರೋದು. ಸೊ ಯಾರು ಫಸ್ಟ್ ಬರ್ತೀರೋ, ಯಾರು ಫಸ್ಟ್ ಬುಕ್ಕಿಂಗ್ ಮಾಡ್ಕೊತೀರೋ ಅವ್ರಿಗೆ ಸೇಲ್ ಇರುತ್ತೆ. ನೆಕ್ಸ್ಟು ಇದೇ ಥರನೇ ಇನ್ನೊಂದು ಪಕ್ಕದಲ್ಲಿ ಕೂಡ ಸೈಟ್ಸ್ ಎಲ್ಲ ಸೇಲ್ಗಿರುತ್ತೆ, ಅದು ಕೂಡ ಗ್ರೋವಪ್ ಗ್ರೂಪ್ಸ್ ಕಂಪನಿ ಕಡೆಯಿಂದ ನಿಮ್ಗೆ ಕೂಡ ತೋರಿಸ್ತಾರೆ. ಸೊ ವೀಡಿಯೋ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ನೋಡೋಣ. ಆಂಟಿಲ್ ದೆನ್, ಬೈ.